ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಎಲ್ಲಪ್ಪ ಅವರೆಲ್ಲ ಏನಾದ್ರೂ ಸಮಸ್ಯೆ ಆಯ್ತಾ? ಗಲಾಟೆ ಆಯ್ತಾ? ಏನೂಂತ ಹೇಳಿ, ಯಾವ್ದು ನಡಿಬಾರ್ದಾಗಿತ್ತು ಅದ್ ನಡೆದು ಹೋಯ್ತು. ನಿಮ್ಮ ಅತ್ತೆ ಬಗ್ಗೆ ನಿನ್ ಚೆನ್ನಾಗಿ ಗೊತ್ತಲ್ಲಮ್ಮ, ಅವ್ರಿಗೆ ಯಾರಿಗಾದ್ರೂ ಚುಚ್ಚು ಮಾತಾಡೋದು ಅಂದ್ರೆ ಹೋಳಿಗೆ ತಿಂದಷ್ಟು ಖುಷಿ. ಏನಪ್ಪ ಇವ್ರೇನು ಸಮಸ್ಯೆನ ಇಲ್ದೆ ಸಂತೋಷವಾಗಿದಾರಲ್ಲ ಅಂತ ಅಂದ್ಕೊಂಡ್ರೋ ಏನೋ. ಅವ್ರ ತಾಕತ್ ತೋರಿಸ್ಬಿಟ್ಟು ಪಾಪ ಮುರಳಿ ಸಿಕ್ಕಾಕೊಂಡ್ಬಿಟ್ಟ. ಅವನು ಬಾಯಿಗೆ ಬಂದಾಗ ಮಾತಾಡಿದ್ದಾರೆ, ಅರ್ಚನಂಗೆ ತಡ್ಕೊಳಕಾಗ್ಲಿಲ್ಲ, ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟಿದ್ದಾಳೆ. ಅವ್ರ ಮಾತು ಇವಳು ಮಾತು ಮಾತಾಗ ಮಾತು ಬೆಳೆದು ದೊಡ್ಡದಾಗಿ ಅರ್ಚನ ಮಿತಿ ಮೀರಿ ನಿಮ್ಮ ಅತ್ತೆಗೆ ಇನ್ನೊಂದು ಮಾತಾಡಿದ್ರೆ ಚಪ್ಪಳಿ ಕಿತ್ತು ಹೋಗುತ್ತೆ ಅಂದ್ಬಿಟ್ಟಿದ್ದಾಳೆ. ಪರಿಸ್ಥಿತಿ ಕೈ ಮೀರಿ ಹೊರಟೋಯ್ತಮ್ಮ. ನಿಮ್ಮ ಅತ್ತೆ ಕೋಪ ಮಾಡ್ಕೊಂಡು ಎಲ್ರನ್ನೂ ಕರ್ಕೊಂಡು ಹೊರಟೋದ್ರು. ಹೀಗೆಲ್ಲ ಆಗ್ಬಹುದು ಅಂತಲೇ ನಾನು ಅರ್ಚನಿಗೆ ಅವ್ರು ಬರೋಕ್ ಮುಂಚೆ ಬಿಡಿಸಿ ಬಿಡಿಸಿ ಹೇಳಿದ್ನಮ್ಮ. ಅಯ್ಯಮ್ಮ ಏನ್ ಹೇಳಿದ್ರು ನೀನ್ ತಿರುಗ್ ಮಾತಾಡ್ಬೇಡ. ನಮ್ದೇನು ತಪ್ಪೇ ಇಲ್ಲ ಅಂದ್ರು ಆಯಮ್ಮ ನಮ್ಮ ಮೇಲೆ ಕೆಂಡ ಕಾರ್ತಾರೆ. ಅದರಲ್ಲಿ ಇವಳು ಅರ್ಚನಾ ಸರಿಯಾಗಿ ಮಾತಾಡ್ಬಿಟ್ಲಮ್ಮ, ಹೋಯ್ತು ಎಲ್ಲ ಮಿತಿ ಮೀರಿ ಹೊರಟೋಯ್ತು. ಯಾವುದು ನನ್ನ ಕಂಟ್ರೋಲ್ಗೆ ಸಿಗ್ಲಿಲ್ಲಮ್ಮ. ಹೋಗ್ಬೇಕಾದ್ರೆ ನಾನು ನಿಮ್ಗಳನ್ನ ಬೆಳೆಸಿರೋ ರೀತಿ ಬಗ್ಗೆ ತುಂಬಾ ಕೇವಲವಾಗಿ ಮುಖದ ಮೇಲೆ ಹೊಡೆದಾಗ ಮಾತಾಡ್ಬಿಟ್ಟು ಹೋದ್ರಮ್ಮ. ಇದನ್ನೆಲ್ಲ ಕೇಳೋದಕ್ಕೆ ನಾನಿನ್ನು ಜೀವಂತವಾಗಿದ್ದೀನಲ್ಲ. ನೋವಾಗತ್ತಮ್ಮ, ತುಂಬಾ ನೋವಾಗುತ್ತೆ. ನಿಜವಾಗಿಯೂ ರೋಷ ಇರೋನಾಗಿದ್ರೆ ಆ ಕ್ಷಣದಲ್ಲಿ ಅಲ್ಲೇ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಟ್ಟಿರೋನು. ಏನು ಜನ್ಮ ನಂದು, ಇನ್ನೂ ಉಸಿರಾಡ್ಕೊಂಡಿದ್ದೀನಿ. ಅಮ್ಮ, ಇಬ್ರಲ್ಲಿ ಅಂದ್ರೂ ನನ್ನ ಬಿಡದೆ ಒತ್ತಾಯ ಮಾಡಿ ನಮ್ಮ ಚಿತ್ರನ ಕೃಷ್ಣನ್ಗೆ ಕೊಡಬೇಕು ಅಂತ ಕೇಳ್ಕೊಂಡಾಗ ನಾನು ಸರಿ ಅಂತ ಒಪ್ಕೊಳ್ಳೋ ಸ್ಥಿತಿಗೆ ಬಂದ್ಬಿಟ್ಟಿದ್ನಮ್ಮ. ಆದ್ರೆ ಈಗ ಆ ಮಾತಿಗೆ ಅವಕಾಶನೇ ಇಲ್ದಂಗಾಗೋಯ್ತಲ್ಲಮ್ಮ. ಇವಳನ್ನೇನಾದ್ರೂ ಆ ಮನೆ ಸೊಸೆಯಾಗಿ ಕಳಿಸ್ಕೊಟ್ಟೆ ಅಂತ ಇಟ್ಕೋ, ಜೀವನ ಪೂರ್ತಿ ಇವಳ ಬಗ್ಗೆ ಕೆಟ್ಟದಾಗ ಮಾತಾಡಿ ಇವಳನ್ನ ಕೊಂದು ಬಿಡ್ತಾರಮ್ಮ, ಕೊಂದು ಬಿಡ್ತಾರೆ. ಸಾಕು ಸಾಕು, ಒಬ್ಬ ಮಗಳನ್ನ ಆ ನರ್ಕಕ್ಕೆ ಕಳಿಸಿರೋ ಸಾಕು, ಇನ್ನಿವಳನ್ನು ಕಳ್ಸೋದು ಬೇಡಪ್ಪ. ಬೇಡ ಬೇಡಪ್ಪ, ನಾನು ಕಳ್ಸಲ್ಲ ಕಳ್ಸಲ್ಲ. ಬೇಡ್ಕೊಂಡು ಬೇಡ್ಕೊಂಡು ಕೇಳಿದ್ನಮ್ಮ, ಪಾಪ ನಮ್ಮ ಭುವನ ಏನ್ ತಪ್ಪು ಮಾಡಿದ್ದಾಳೆ, ಅವಳನ್ನ ಇದ್ದು ಜೊತೆಲಿ ಕರ್ಕೊಂಡು ಹೋಗಿ ಅಂತ. ಅದಕ್ಕಾಯಮ್ಮ ಅವಳು ಬಂದ್ರೆ ನಿಮ್ಮನೆಲ್ಲೇ ಇಟ್ಕೊಳ್ಳಿ ಅಂತ ಹೇಳಿ ಹೊರಟ್ಬಿಟ್ರಮ್ಮ. ಅವ್ರೇನ್ ಹೇಳಿದ್ರು? ಸುಮ್ನೆ ಅವ್ರ ಜೊತೆ ಹೊರಟ್ಬಿಟ್ರಮ್ಮ.
ಇದ್ಯಾ ಗುರು? ಇವಾಗ ತಾನೇ ಗಾಡಿ ಓಡಿಸೋ ಕಲಿತಿದ್ದೀನಿ ಗುರು. ಏನ್ ರೋಡ್ ಅಲ್ಲಿ ಕಲಿತರ? ಓ ಗ್ರೌಂಡ್ ಅಲ್ಲಿ ಕಲಿಬೇಕು ತಾನೆ. ಸರಿ ಗುರು. ಏಯ್ ಕೈಯಲ್ಲಿ ನಿನ್ನ ಚಪ್ಪಲಿ ಹೊಡೆದಿದ್ದು. ಯಜಮಾನ್ರೆ ನಿಲ್ಸಿ, ಯಜಮಾನ್ರೆ ಏನು ಮಾಡಬೇಡಿ, ಬಿಟ್ಬಿಡಿ. ಯಾಕೋ ಸಪೋರ್ಟಾ? ಅಲ್ಲ ಆಗಲ್ಲ, ಕಾರ್ತಿಕ್ ಆದ್ರೆ ಓಕೆ, ಆದ್ರೆ ಕೃಷ್ಣ ತುಂಬಾ ಒಳ್ಳೆ ಹುಡ್ಗ, ಪಾಪ ಅವನಿಗೇನು ಮಾಡಬೇಡಿ, ಬಿಟ್ಬಿಡಿ. ಏಯ್ ಗಣೇಶ, ನಾನ್ ಯಾರು, ನನ್ ಪವರ್ ಏನು, ನನ್ ಕೆಪಾಸಿಟಿ ಏನು ಅಂತ ಗೊತ್ತಿಲ್ಲದರೆ ಅವನು ನನ್ನ ಮೈ ಮುಟ್ಟಿದಾನೆ. ಇನ್ನೊಂದ್ಸಲ ನನ್ ತಂಟೆಗ್ ಬಂದ್ರೆ ಪೀಸ್ ಪೀಸ್ ಮಾಡಾಕ್ ಬಿಡ್ತೀನಿ ಅಂತ ಹೇಳೋ ಅವನ್ಗೆ. ನಾನು ಹೇಳ್ತೀನಿ ಯಜಮಾನ್ರೆ. ನಡೀರೋ ಕೃಷ್ಣ, 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 ಕೃಷ್ಣ. ಮಾಡಿ ಬನ್ನಿಪ್ಪ. ಬೇಡಮ್ಮ, ನನಗೆ ಹಸುವಿಲ್ಲ, ನೀವೆಲ್ಲ ಹೋಗಿ ಊಟ ಮಾಡಿ. ಅಪ್ಪ, ಊಟ ಮಾಡದೆ ಹೀ ಕೂತ್ರೆ ಹೇಗಪ್ಪ? ಬನ್ನಿ ಊಟ ಮಾಡೋಣ. ಪರವಾಗಿಲ್ಲ ಬೇಡಮ್ಮ, ನೀವೆಲ್ಲ ಹೋಗಿ ಊಟ ಮಾಡಿ. ನಿಮ್ಮ ಆರೋಗ್ಯನ ನೋಡ್ಕೋಬೇಕು ತಾನೆ, ಬನ್ನಿಪ್ಪ ಊಟ ಮಾಡಿ. ನಡೆದಿರೋದ್ರ ಬಗ್ಗೆ ಏನು ಮಾಡೋಕಾಗದಿರೋ ಸ್ಥಿತಿಲಿ ಇದೀವಪ್ಪ. ಕಾರ್ತಿಕಣ, ಯಾರು ಕಾರ್ತಿಕಣ? ಓ ಗಣೇಶ, ಏನಪ್ಪ ಏನ್ ಇಷ್ಟೊತ್ತಿನಲ್ಲಿ? ಕಾರ್ತಿಕಣ ಎಲ್ಲಿ? ಅವ್ರಿಗೆ ಫೋನ್ ಮಾಡಿ ಫೋನ್ ಮಾಡಿ ಸಾಕಾಗೋಯ್ತು. ಇಲ್ಲಪ್ಪ ಅವ್ರಿಲ್ಲ, ಅವರೆಲ್ಲ ಬೆಳಿಗ್ಗೆ ಬೆಂಗಳೂರಿಗೆ ಹೊರಟ್ರಲ್ಲ, ಅಲ್ಲಿಗೆ ಹೊರಟೋಗಿದಾರ. ಹ್ಞೂ, ಮತ್ತೆ ಅದಕ್ಕೆ ಅವರು ಇಲ್ಲೇ ಇದ್ದಾರೆ. ಅದು ಅರ್ಚನನ್ಗೆ ಔಷಧಿ ಕೊಡ್ತಿದಾರಲ್ಲ, ಅದಕ್ಕೆ ಇಲ್ಲೇ ಉಳ್ಕೊಂಡಿದ್ದೀನಿ. ಸರಿ, ನೀನೇನಪ್ಪ ಇಲ್ಲಿ? ಅದು ಕೃಷ್ಣನ್ಗೆ ಯಾರೋ ಚೆನ್ನಾಗಿ ಹೊಡೆದ್ಬಿಟ್ಟಿದಾರೆ ಕೃಷ್ಣನ್ಗ, ಅದಕ್ಕೆ ಕಾರ್ತಿಕಣ್ಣಂಗೆ ವಿಷಯ ತಿಳಿಸಿ ಕರ್ಕೊಂಡೋಗೋಣ ಅಂತ ಬಂದೆ. ಯಾರು ಅಂತ ಗೊತ್ತಿಲ್ಲ, ಮಾರ್ಕೆಟ್ ರೋಡಲ್ಲಿ ಪ್ರಜ್ಞೆ ತಪ್ಪಿದ್ದಿದ್ರು. ನಾನೇ ಅವ್ರನ್ನ ಆಸ್ಪತ್ರೆ ಕರ್ಕೊಂಡೋಗಿ ಸೀದೆಯಲ್ಲಿಗೆ ಬಂದ್ಬಿಟ್ಟೆ. ಏನು ಮಾಡ್ತೀರಾ, ಒಳ್ಳೆಯವ್ರಿಗೆ ಅಲ್ವಾ ಈ ಥರ ಎಲ್ಲ ಆಗೋದು? ಕೃಷ್ಣ ತುಂಬ ಮುಗ್ಧ, ಯಾರಿಗೂ ಒಂದು ಚೂರು ಕೆಟ್ಟದ್ದು ಬಯಸೋನಲ್ಲ. ಹೋಗಿ ಹೋಗಿ ಅವನು ಹೊಡೆದಿದ್ದಾರಲ್ಲ.